ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಮೇ ಹನ್ನೊಂದಕ್ಕೆ ನೇಮಕವಾದ ದೇವರ ವಾಕ್ಯವು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಮೂವತ್ತೈದನೇ ವಚನ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಇತರರ ಒಳಿತಿಗಾಗಿ ಸ್ವಯಂ ನಿರಾಕರಣೆ ಮಾಡುವ ವಿಚಾರದಲ್ಲಿ ಶ್ರೇಷ್ಠ ಉದಾಹರಣೆಯಾಗಿದ್ದಾನೆ ಆತನು ಆತ್ಮೀಕ ಸ್ವಭಾವದಲ್ಲಿದ್ದಾಗ ಅದರ ಎಲ್ಲಾ ಮಹಿಮೆ ಮತ್ತು ಗೌರವದೊಂದಿಗೆ ಶ್ರೀಮಂತನಾಗಿದ್ದನು ಆದರೂ ನಮ್ಮ ಸಲುವಾಗಿ ಆತನು ಬಡವನಾದನು ಮನುಕುಲವನ್ನು ವಿಮೋಚಿಸುವುದಕ್ಕಾಗಿ ಮಾನವ ಸ್ವಭಾವವನ್ನು ಪಡೆದುಕೊಂಡನು ಈ ಉದ್ದೇಶದಿಂದಲೇ ಆತನು ಕಲ್ವಾರಿಯಲ್ಲಿ ತನ್ನ ಜೀವವನ್ನೇ ಅರ್ಪಿಸಿದನು ಆತನ ತ್ಯಾಗ ಬಲಿಯ ನಿಮಿತ್ತ ನಾವು ಶ್ರೀಮಂತರಾದೆವು ಕ್ರಿಸ್ತನಲ್ಲಿ ದೈವಿಕ ದಯೆ ಮತ್ತು ದೈವಿಕ ಕೃಪೆ ಐಶ್ವರ್ಯವನ್ನು ಹೊಂದಿದ್ದೇವೆ ದೈವಿಕ ಮಹಿಮೆಯಾದ ದೇವರ ಬಲಗಡೆಯಲ್ಲಿ ಈಗ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ನಮ್ಮ ಉನ್ನತನಾದ ಕರ್ತನೊಂದಿಗೆ ಸಹ ಬಾಧ್ಯಸ್ಥಿಕೆಯನ್ನು ಹೊಂದಲು ಬಂದಿದ್ದೇವೆ ಆದರೆ ಆತನೊಂದಿಗೆ ಈ ಸಹ ಬಾಧ್ಯಸ್ಥಿಕೆಯನ್ನು ಹೊಂದಲು ನಾವು ಆತನಲ್ಲಿಯೇ ಇರಲು ಅಧ್ಯಯನ ಮಾಡಬೇಕು ಆತನ ಆತ್ಮವನ್ನು ಹೊಂದಲು ಮತ್ತು ಆತನು ನಮಗಾಗಿ ತಾತ್ಕಾಲಿಕ ಅಂದರೆ ಲೌಕಿಕ ಅಥವಾ ಆತ್ಮಿಕ ದಯೆ ಏನೇ ಕೊಟ್ಟಿದ್ದರೂ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು ಇತರರಿಗೆ ಆಹಾರ ಅಥವಾ ಬಟ್ಟೆಗಳನ್ನು ವಿಶೇಷವಾಗಿ ಆತನ ನಂಬಿಕೆಯ ಮನವಾರ್ತೆಯವರಿಗೆ ಸಂದರ್ಭ ಸನ್ನಿವೇಶಗಳು ನಮಗೆ ನಿರ್ದೇಶಿಸುವಂತೆ ಸಹಾಯ ಮಾಡಬೇಕು